ಆಟದಿಂದ ಅದೆಷ್ಟೋ ಮಂದಿ ಬೀದಿಗೆ ಬಿದ್ದಿದ್ದಾರೆ, ಸಾವನ್ನು ತಂದುಕೊಂಡಿದ್ದಾರೆ. ಆದ್ರೂ ಈ ಆಟ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಆಡಿಸ್ತಾರೆ. ಒಮ್ಮೆ ಅರೆಸ್ಟ್ ಆದ ಈ ದಂಧೆಕೋರರು ಅಷ್ಟು ಸಲೀಸಾಗಿ ಮತ್ತೆ ಮತ್ತೆ ಇದೇ ಫೀಲ್ಡ್ಗೆ ಯಾಕೆ ಇಳಿತಾರೆ ಅಂದ್ರೆ, ಅದಕ್ಕೆ ನಮ್ಮ ಕಾನೂನಿನಲ್ಲಿ ಈ ದಂಧೆಕೋರರಿಗೆ ಅಷ್ಟು ದೊಡ್ಡ ಮಟ್ಟದ ಶಿಕ್ಷೆ ಸಿಗ್ತಿಲ್ಲ. ಏನೈತಿ ಸಜಾ, 300 ರೂಪಾಯಿ ದಂಡ ಕಳಿಸ್ತಾರೆ, ಅದು ಏನೈತಿ? ಏನೂ ದಂಡಗಳಿಲ್ಲ, ಎಂಥದ್ದು ಇಲ್ಲ ಅದಕ್ಕೆಲ್ಲ. ಭಾಳ ಇಟ್ ಈಸ್ ಎ ವೆರಿ ವೆರಿ ಮೈನರ್ ಸೆಕ್ಷನ್ ಆಫ್ ಲಾ. ನಮಗೂ ಇದರ ಅನುಭವ ಆಯಿತು. ಯಾಕಂದ್ರೆ ನಾವು 4 ಜನರನ್ನ ಕಷ್ಟಪಟ್ಟು ಅರೆಸ್ಟ್ ಮಾಡಿಸಿದ್ರೆ ಆ 4 ಜನ ಬರೀ 300 ರೂಪಾಯಿ ಪೆನಾಲ್ಟಿ ಕಟ್ಟಿ ವಾಪಸ್ ಮತ್ತೆ ಅದೇ ಜಾಗಕ್ಕೆ ಬಂದು ನಗ್ತಾ ಇದ್ರು. ಯು ಕ್ಯಾನ್ ಇಮ್ಯಾಜಿನ್, 100 ಕುಟುಂಬಗಳನ್ನ ಬೀದಿಗೆ ತಂದ ಈ ಮಟ್ಕಾ ಗ್ಯಾಂಗೋ 1/2 ಗಂಟೆ ಕೂಡ ಸ್ಟೇಷನ್ ಅಲ್ಲಿ ಕುಳಿಯಲಿಲ್ಲ. ಇನ್ನು ಅದ್ ಹೇಗೆ ಈ ಮಟ್ಕಾ ದಂಧೆ ನಿರ್ಮೂಲನೆ ಆಗುತ್ತೆ ಅಲ್ವಾ? ಅವ್ರು ಬಹಳ ದಿವಸದಿಂದ ಅವನ ಹೆಸರು ಚಾಲೂನಲ್ಲಿದೆ ಅಲ್ಲೇ ಆ ಭಾಗದಲ್ಲಿ. ಅವನನ್ನು ಬಲಿ ಹಾಕ್ಬೇಕು, ಸಮಾಜನ ಸರಿ ಇಡಬೇಕು ಅಂದರೆ ಬೇರೆ ಇದರಲ್ಲಿ ಅವನನ್ನು ಕೇಸ್ಗಳನ್ನ ಹಾಕುವಂಥದ್ದೇ, ಬೇರೆ ಸೆಕ್ಷನ್ ಆಫ್ ಲಾ ಯೂಸ್ ಹೆಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಯೂಸ್ ಮಾಡಿ ಅಂಥವ್ರನ್ನ ಬಲಿ ಹಾಕ್ಬೇಕಾಗ್ತದೆ. ಮಟ್ಕ ಪಟ್ಕದಲ್ಲೆಲ್ಲ ಹಾಕಿದ್ರೆ ಅವನು ಚಿಟಿಕೆ ಹೊಡೆದ್ರೆ ಹೊರಟೋಗ್ಬಿಡ್ತಾರೆ ಅವರೆಲ್ಲ. ಇನ್ನು ಈ ಮಟ್ಕ ದಂಧೆಯ ಕಿಂಗ್ ಪಿನ್ ಸಂದಿಲ್ ಅಲಿಯಾಸ್ ಮಾರ್ಕೆಟ್ ಸಂದಿಲ್, ಇವನು ಈ ಫೀಲ್ಡ್ನಲ್ಲಿ ಪಳಗಿದ ವ್ಯಕ್ತಿ. ಬಾಂಬೆಯ ಎಲ್ಲ ಲಿಂಕ್ ಇವನಿಗಿದೆ. ಕಲಾಸಿಪಾಳ್ಯ, ಸಿಟಿ ಮಾರ್ಕೆಟ್, ವಿವಿಪುರ ಸೇರಿದಂತೆ ಅನೇಕ ಕಡೆ ಇವನ ಅಡ್ಡೆಗಳಿವೆ. ಪ್ರತಿ ಪೊಲೀಸರು ಇವನ ಸಂಪರ್ಕದಲ್ಲಿದ್ದಾರೆ. ಮಟ್ಕಾ ಕಿಂಗ್ ಪಿನ್ ಬಂಧಿಸಲು ಭಯ. ಎಸ್ ವೀಕ್ಷಕರೆ, ಈ ಮಟ್ಕಾ ಕಿಂಗ್ ಪಿನ್ ಸಂದಿಲ್ ಅನ್ನ ಬಂಧಿಸಿದ್ರೆ ದೊಡ್ಡ ದೊಡ್ಡ ಪೊಲೀಸ್ ತಲೆಗಳು ಇವನ ಸಂಪರ್ಕದಲ್ಲಿರೋದು ಬಯಲಿಗೆ ಬರುತ್ತೆ. ಹೀಗಾಗಿಯೇ ಇವನನ್ನ ಮುಟ್ಟಲು ಪೊಲೀಸರು ಭಯ ಬೀಳ್ತಾರೆ. ನಾವು ಹಿಡಿದುಕೊಟ್ಟ ಕೇಸ್ನಲ್ಲಿಯೂ ಸಂದಿಲ್ ಬಂಧನವಾಗಿಲ್ಲ. ಬಂಧನವಾಗಿದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಠಾಣಾ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲವಂತೆ. ಹೀಗಾಗಿ ನಮ್ಮ ಕೈ ಕಟ್ಟಿ ಹಾಕಿದ್ದಾರೆ ಅಂತ ನಮ್ಮ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಪದೇ ಪದೇ ರಿಪೀಟ್ ಆಗಿ ಮಾಡುವ ಕ್ರೈಮ್ ದಂಧೆಕೋರರಿಗೆ ಗಡಿಪಾರು ಶಿಕ್ಷೆ ಮಾಡುವ ಅಧಿಕಾರವೂ ಇದೆ ಅನ್ನುವುದು ಈ ಹಿರಿಯ ತಲೆಗಳಿಗೆ ಗೊತ್ತಿದೆ. ಆದರೆ ಆ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಮಾಡಿದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಹೆಸರು ಆಚೆ ಬರುವುದು ಖಂಡಿತ. ಹೀಗಾಗಿ ಇಂತಹ ದಂಧೆಕೋರರನ್ನು ಮಟ್ಟ ಹಾಕಬೇಕು ಅಂದಾದರೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಇಲಾಖಾ ತನಿಖೆ ನಡೆಸಬೇಕು. ಇಲಾಖಾ ತನಿಖೆಯ ವರದಿ ತರಿಸ್ಕೊಂಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಆ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಇವತ್ತಿನ ಕವರ್ ಸ್ಟೋರಿ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಂದು ರೋಚಕ ಕಾರ್ಯಾಚರಣೆಯ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.